ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಇಡಿ ಇಸಿಐಆರ್ ದಾಖಲಿಸಿಕೊಳ್ತಾ ಇದ್ದ ಹಾಗೆ ಹಾಗೂ ಮುಖ್ಯಮಂತ್ರಿಗಳನ್ನ ಕೇಂದ್ರೀಕೃತವಾಗಿಟ್ಕೊಂಡು ಸಮಗ್ರ ತನಿಖೆಯನ್ನ ಯಾವಾಗ ಇಡಿ ನಡೆಸುವಂತಹ ಸುಳಿವು ಸಿಕ್ತೋ ಆಗ ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ ಒಂದು ಸಿಎಂ ಪತ್ನಿ ಬರೆದಂತಹ ಪತ್ರಕ್ಕೆ ಸಂಬಂಧಪಟ್ಟಂತೆ ಮೂಡ ಆ ಪತ್ರವನ್ನು ಅಂಗೀಕಾರಗೊಳಿಸಿ ಕೊಟ್ಟಂತಹ ಅಲಾಟ್ ಆದ ಹದಿನಾಲ್ಕು ಸೈಟ್ಗಳನ್ನು ಕೂಡ ರದ್ದುಪಡಿಸಿದೆ ಏನೇನು ಡೆವಲಪ್ಮೆಂಟ್ ಆಗ್ತಾ ಇದೆ ಹಾಗಾದ್ರೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಅನ್ನೋದ್ರ ಡೀಟೇಲ್ಸ್ ನೋಡಿಕೊಂಡು ಬರೋಣ ಬನ್ನಿ ಸಿಎಂ ಪತ್ನಿಗೆ ನೀಡಿದ್ದ ಮೂಡಾ ಸೈಟ್ ವಾಪಸ್ ಸಿಎಂ ಪತ್ನಿ ಪತ್ರ ಲೇ ಸೈಟ್ ಖಾತೆಗಳು ರದ್ದು ವಿವಾದಿತ ಹದಿನಾಲ್ಕು ಸೈಟ್ ವಾಪಸ್ ಪಡೆದ ಮೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಇಡಿ ಇಸಿಐಆರ್ ದಾಖಲಿಸ್ತಾ ಇದ್ದ ಹಾಗೆ ಮೂಡಾ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಮಹತ್ವದ ಬೆಳವಣಿಗೆಯಲ್ಲಿ ಸಿಎಂ ಪತ್ನಿ ಪಾರ್ವತಿ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಮಾಡಿ ಮೂಡಾಗೆ ಪತ್ರ ಬರೆದಿದ್ರು ಪಾರ್ವತಿ ಪತ್ರವನ್ನು ಸಿಎಂ ಪುತ್ರ ಎಂಎಲ್ಸಿ ಯತೀಂದ್ರ ಮೂಡಾ ಆಯುಕ್ತರಿಗೆ ತಲುಪಿಸಿದ್ರು ಇದನ್ನು ಪರಿಶೀಲಿಸಿದ ಮೂಡಾ ಹದಿನಾಲ್ಕು ಸೈಟ್ಗಳ ಖಾತೆಗಳನ್ನ ರದ್ದು ಮಾಡಿದೆ ವಿಜಯನಗರದಲ್ಲಿ ಸಿಎಂ ಪತ್ನಿಗೆ ನೀಡಿದ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಪಡೆದಿದೆ ನಲವತ್ತು ವರ್ಷದ ರಾಜಕಾರಣದಲ್ಲಿ ನನ್ನ ಪತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಣ್ಣ ಕಳಂಕವನ್ನ ಹೊಂದಿಲ್ಲ ನನ್ನ ಪಾಲಿಗೆ ಅರಿಶಿನ ಕುಂಕುಮದ ರೂಪದಲ್ಲಿ ತವರಿನಿಂದ ಸಿಕ್ಕಿದ ಜಮೀನು ಕಂಟಕವಾಗುತ್ತೆ ಅಂತ ಎಣಿಸಿರಲಿಲ್ಲ ಹೀಗಾಗಿ ಹದಿನಾಲ್ಕು ಸೈಟ್ ವಾಪಸ್ ನೀಡುತ್ತಿದ್ದೇನೆ ಅಂತ ಸಿಎಂ ಪತ್ನಿ ಪಾರ್ವತಿ ಮೂಡಾ ಆಯುಕ್ತರಿಗೆ ಪತ್ರ ಬರೆದಿದ್ರು ಪತ್ರದ ಬೆನ್ನಲ್ಲೇ ಮೂಡಾ ಸೈಟ್ಗಳು ವಾಪಸ್ ಆಗಿದೆ ಪಾರ್ವತಮ್ಮ ಸಿದ್ದರಾಮಯ್ಯ ಸ್ವಇಚ್ಛೆಯಿಂದ ಸೈಟ್ ವಾಪಸ್ ಕೊಟ್ಟಿದ್ದಾರೆ ಕಾನೂನು ಪರಿಗಣಿಸಿ ಪಾರ್ವತಮ್ಮ ಹೆಸರಲ್ಲಿ ಇದ್ದಂತಹ ಹದಿನಾಲ್ಕು ಸೈಟ್ಗಳ ಡೀಡ್ ರದ್ದು ಮಾಡಿದ್ದೇವೆ ಅಂತ ಮೂಡಾ ಆಯುಕ್ತರು ಸ್ಪಷ್ಟಪಡಿಸಿದ್ದಾರೆ ಹದಿನಾಲ್ಕು ನಿವೇಶನ ಮೂಡಾ ವ್ಯಾಪ್ತಿಗೆ ಬಂದಿದ್ದು ಈ ಬಗ್ಗೆ ತನಿಖಾ ಸಂಸ್ಥೆಗಳಿಗೆ ಮಾಹಿತಿ ಕೊಡ್ತೇವೆ ಎಂದಿದ್ದಾರೆ ನಾವು ಇದನ್ನ ನಮಗೆ ವಾಪಸ್ ತಗೋಬೇಕು ಅಂದ್ಬಿಟ್ಟು ಒಂದು ಆದೇಶ ಮಾಡಿ ಇದು ಮಾಡಿದ್ದೀವಿ ಸೇಲ್ ಡೀಟ್ ಕ್ಯಾನ್ಸಲ್ ಮಾಡಕ್ಕೆ ನಾವು ಆದೇಶ ಮಾಡಿ ಸಬ್ ರಿಜಿಸ್ಟಾರ್ ನಿಮಗೆ ಮೂಡ ಹೆಸರಿಗೆ ಬರುತ್ತೆ ಈಗ ಶ್ರೀಮತಿ ಪಾರ್ವತಿ ಅವರ ಹೆಸರು ಇದ್ದಿದ್ದು ನಮ್ಮ ಮೂಡ ಹೆಸರಿಗೆ ಬರುತ್ತೆ ಅದು ತನಿಖೆಗೂ ಇದಕ್ಕೇನು ಸಂಬಂಧ ಇಲ್ಲ ನಾವು ತನಿಖಾಧಿಕಾರಿಗೂ ತಿಳಿಸ್ತೀವಿ ಪತ್ನಿ ಹದಿನಾಲ್ಕು ಸೈಟ್ ವಾಪಸ್ಸಿಗೆ ಸಿಎಂ ಸಮರ್ಥನೆ ತೇಜೋವಧಿಯಿಂದ ಮನನೊಂದು ವಾಪಸ್ ನನ್ನನ್ನ ಕೇಳಲೇ ಇಲ್ಲ ಗೊತ್ತೇ ಇಲ್ಲವೆಂದ ಸಿಎಂ ಮೂಢ ವಿವಾದದ ಬೆನ್ನಲ್ಲೇ ಹದಿನಾಲ್ಕು ಸೈಟನ್ನ ವಾಪಸ್ ನೀಡಿರುವ ಪತ್ನಿ ಪಾರ್ವತಿ ಕ್ರಮವನ್ನ ಸಿಎಂ ಸಿದ್ದರಾಮಯ್ಯ ಸಮರ್ಥಿಸಿಕೊಂಡಿದ್ದಾರೆ ನನ್ನ ವಿರುದ್ಧ ನಡೀತಾ ಇರುವ ರಾಜಕೀಯ ಷಡ್ಯಂತ್ರದಿಂದ ನೊಂದಿರುವ ನನ್ನ ಪತ್ನಿ ಈ ನಿವೇಶನಗಳನ್ನು ಹಿಂದಿರಿಸುವ ನಿರ್ಧಾರವನ್ನ ಕೈಗೊಂಡಿದ್ದಾರೆ ದ್ವೇಷದ ರಾಜಕಾರಣಕ್ಕೆ ಮಾನಸಿಕವಾಗಿ ಹಿಂಸೆ ಅನುಭವಿಸುತ್ತಿದ್ದಾರೆ ಅಂತ ಸಿಎಂ ಹೇಳಿದ್ದಾರೆ ಅದನ್ನ ಮೂಡಾದವರು ಎನ್ಕ್ರೋಚ್ ಮಾಡ್ಕೊಂಡು ಸೈಟ್ ಮಾಡಿ ಹಂಚ್ಬಿಟ್ಟಿದ್ರು ನನಗೆ ಬದಲಿ ನಿವೇಶನ ಕೊಡಿ ಅಂತ ಕೇಳಿದ್ರು ಅವರು ವಿಜಯನಗರದಲ್ಲಿ ಮೂರು ಮತ್ತು ನಾಲ್ಕನೇ ಸ್ಟೇಜ್ ನಲ್ಲಿ ಕೊಟ್ಟಿದ್ರು ವಿಜಯನಗರದಲ್ಲೇ ಕೊಡಬೇಕು ಅಂತ ಕೇಳಿರಲಿಲ್ಲ ಅವರು ವಿಜಯನಗರದಲ್ಲಿ ಕೊಟ್ಟಿದ್ರು ಆ ಕಾಂಟ್ರವರ್ಸಿಯಿಂದ ಅವರು ಮನನೊಂದು ನಮ್ಮ ಯಜಮಾನರಿಗೆ ಇದರಿಂದ ರಾಜಕೀಯವಾಗಿ ತೇಜೋವಧಿ ಆಗ್ತಾ ಇದೆ ಈ ಸೈಟ್ಗಳು ನನಗೆ ಬೇಡಿಕೆ ಬೇಡ ಅಂತೇಳಿ ಕೊಟ್ಟಿದ್ರು ಮೂಡಾದ ಸೈಟ್ ಹಂಚಿಕೆಯಲ್ಲಿ ನನ್ನ ಪಾತ್ರವಿಲ್ಲ ನಾನು ಯಾಕೆ ರಾಜೀನಾಮೆ ಕೊಡ್ಲಿ ಎಂದ ಸಿಎಂ ಮೋಡ ಹಗರಣದಲ್ಲಿ ನನ್ನ ಪಾತ್ರವೇನೂ ಇಲ್ಲ ನಾನು ತಪ್ಪೇ ಮಾಡಿಲ್ಲ ರಾಜೀನಾಮೆ ಕೊಟ್ಟರೆ ಮುಗಿದೇ ಹೋಗುತ್ತಾ ರಾಜೀನಾಮೆ ಕೊಡುವ ಪ್ರಶ್ನೆ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ ಯಾಕೆ ವಾಪಸ್ ಮನಸ್ಸು ನೊಂದು ನೊಂದುಬಿಟ್ಟು ನನಗೆ ಬೇಡಿಕೆ ಬೇಡ ಇದು ಮಾಡಿದ್ರೆ ತಪ್ಪೆಂಗ ಒಪ್ಪಿಕೊಂಡಾಗತ್ತೆ ವಿರೋಧ ಪಕ್ಷದವರು ಸುಳ್ಳು ಹೇಳೋದ್ರಲ್ಲಿ ನಿಶೀಮರು ರಾಜೀನಾಮೆ ಕೊಟ್ಬಿಟ್ರೆ ಮುಗಿದೋಗ್ಬಿಡುತ್ತ ಮೋಡಾ ಸೈಟ್ ವಾಪಸ್ ಮುಂದೇನು ಕಾನೂನಿನ ಚಕ್ರವ್ಯೂಹದಲ್ಲಿ ಮುಖ್ಯಮಂತ್ರಿ ರಾಜಕೀಯ ಚಕ್ರವ್ಯೂಹ ಭೇದಿಸಿದ್ದ ಸಿಎಂಗೆ ಈಗ ಕಾನೂನಿನ ಚಕ್ರವ್ಯೂಹ ಸವಾಲಾಗಿದೆ ಸಿಎಂ ಪತ್ನಿ ಪಾರ್ವತಿಯವರು ಹದಿನಾಲ್ಕು ಸೈಟ್ ವಾಪಸ್ ನೀಡಿದ್ದಾರೆ ಆದರೆ ಮೂಡಾ ಎಫ್ಐಆರ್ ಜೊತೆಗೆ ಇಡಿ ಎಫ್ಐಆರ್ ದಾಖಲಾಗಿದೆ ಎಲ್ಲಿ ಯಾವ ಕೇಸನ್ನ ಹೇಗೆ ಎದುರಿಸಬೇಕು ಅನ್ನೋದು ಚಿಂತೆಯಾಗಿದೆ ಇನ್ನು ಯಾವುದೇ ಕ್ಷಣದಲ್ಲಿ ಇಡಿ ಅಧಿಕಾರಿಗಳು ನೋಟಿಸ್ ಕೊಟ್ಟು ವಿಚಾರಣೆ ನಡೆಸುವ ಸಾಧ್ಯತೆ ದಟ್ಟವಾಗಿದೆ ಸಿಎಂ ಪತ್ನಿ ಸೈಟ್ ವಾಪಸ್ ಮುಂದೇನು ಕಾನೂನಾತ್ಮಕವಾಗಿ ಯಾವುದೇ ಪರಿಣಾಮ ಬೀರಲ್ಲ ಈಗಾಗಲೇ ತನಿಖೆಗೆ ಆದೇಶ ಆಗಿದ್ದು ತನಿಖೆ ನಡೆಯಲೇಬೇಕು ತನಿಖೆಯಲ್ಲಿ ಯಾವುದೇ ಬದಲಾವಣೆ ಆಗುತ್ತಿಲ್ಲ ಸಿಎಂ ಸಿಎಂ ಪತ್ನಿ ಉಳಿದ ಆರೋಪಿಗಳು ತನಿಖೆಯನ್ನು ಎದುರಿಸಲೇಬೇಕು ಪ್ರಕರಣದಲ್ಲಿ ಸಿಎಂಗೆ ಕಾನೂನು ಹೋರಾಟ ಅನಿವಾರ್ಯ ಅಕ್ಟೋಬರ್ ಮೂರರಂದು ಹದಿನಾಲ್ಕು ನಿವೇಶನದಲ್ಲಿ ಮಹಜರ್ ಮಹಜರಿಗೆ ಬರುವಂತೆ ಸ್ನೇಹಮಯಿ ಕೃಷ್ಣಗೆ ನೋಟಿಸ್ ಅಕ್ಟೋಬರ್ ಮೂರನೇ ತಾರೀಕು ವಾಪಸ್ ಪಡೆದಿರುವ ಮೂಡಾ ಹದಿನಾಲ್ಕು ನಿವೇಶನಗಳಲ್ಲಿ ಮಹಜರ್ ನಡೆಯಲಿದೆ ಮಹಜರಿಗೆ ಬರುವಂತೆ ದೂರುದಾರ ಸ್ನೇಹಮಯಿ ಕೃಷ್ಣಾಗೆ ಲೋಕಾಯುಕ್ತ ಅಧಿಕಾರಿಗಳು ಹೇಳಿದ್ದಾರೆ ಅಲ್ಲದೆ ಮೈಸೂರಿನಲ್ಲಿ ನಡೆದ ಸ್ಥಳ ಮಹಜರ್ ವೇಳೆ ದಾಖಲೆ ಪಡೆದಿದ್ದಾರೆ ಸೊ ನಾವೆಲ್ಲರೂ ಸ್ಥಳ ಪರಿ ಜಾಗ ಕರ್ಕೊಂಡೋಗಿ ಸ್ಥಳ ಮಹಾಜನ ಮಾಡಿಸಿದ್ದಾರೆ ಸೊ ಅಲ್ಲಿ ಸ್ಥಳದಲ್ಲಿ ಆ ಒಂದು ಜಮೀನಿನ ಅಳತೆಯನ್ನು ಮಾಡಿಸಿ ಸೊ ಅದರಲ್ಲಿ ಏನು ನಿವೇಶನಗಳಿದೆಯಾ ಏನೇನು ಅಲ್ಲಿ ಇದಿದೆ ಅಂತೇಳಿ ಎಲ್ಲ ಪರಿಶೀಲನೆ ಮಾಡಿದರೆ ಮಹಾಜ ಮಾಡಿದ್ದಾರೆ ಸೊ ಮಹಾಜ ಮಾಡಿದಂಥ ಸಂದರ್ಭದಲ್ಲಿ ಏನು ಸಿದ್ದರಾಮಯ್ಯ ಪತ್ನಿ ಶ್ರೀಮತಿ ಪಾರ್ವತಿಯವರು ಶರಣ ನಾನ್ನೂರ ಅರವತ್ತ್ನಾಲ್ಕರಿಂದ ಎಕರೆ ಹದಿನಾಲ್ಕು ಗಂಟೆ ಆ ಜಮೀನಲ್ಲಿ ನಿವೇಶನ ರಚನೆ ಸೊ ಚರಂಡಿ ರಚನೆ ಆಗಿರೋದು ಮತ್ತೆ ಉದ್ಯಾನವನ ರಚನೆ ಸ್ಪಷ್ಟವಾಗಿ ಕಂಡು ಬಂದಿದೆ ಹೀಗಾಗಿ ಏನು ಮೈಸೂರು ನಗರ ಪ್ರಾಧಿಕಾರ ಆಸ್ತಿಯನ್ನು ಕೃಷಿ ಭೂಮಿ ಮಾಡ್ಕೊಂಡಿದ್ದಾರೆ ನನ್ನ ಆರೋಪ ಇದೆ ಅದಕ್ಕೆ ಪೂರಕವಾದಂತಹ ಸಾಕ್ಷರ ಮಾಜರ್ ಸಮಯದಲ್ಲಿ ಕಂಡು ಬಂದಿದೆ ಹೋಟೆಲ್ ಮೂಡ ಕದನ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ ಈ ವಿವಾದ ಮುಂದೆ ಯಾವ ತಿರುವು ಪಡ್ಕೊಳ್ಳುತ್ತೋ ಕಾದ್ ನೋಡಬೇಕು ಬ್ಯೂರೋ ರಿಪೋರ್ಟ್ ಪಬ್ಲಿಕ್ ಟಿವಿ